ಯಾರು ಸಚಿವರಾಗಬಹುದು ಮುಂದಿರ್ತಕ್ಕಂಥದ್ದು ಬಹಳ ದೊಡ್ಡ ಚಾಲೆಂಜ್ ಬಿ ಎಸ್ ಯಡಿಯೂರಪ್ಪ ಅವರಿಗೆ. ಸೊ ಹೇಗಿರುತ್ತೆ ಬಿ ಎಸ್ ಯಡಿಯೂರಪ್ಪ ಅವರ ಸಂಪುಟ ಅನ್ನುವಂಥದ್ದು ಬಹಳ ಕುತೂಹಲಕಾರಿಯಾಗಿದೆ. ಯಾರ್ಯಾರು ಇರ್ತಾರೆ, ಯಾರ್ಯಾರು ಮಿನಿಸ್ಟರ್ ಆಗಬಹುದು ಅನ್ನುವಂಥ ಲಿಸ್ಟ್ ನೋಡ್ತಾ ಇದ್ವಿ. ನೆಕ್ಸ್ಟ್ ಕ್ಯಾಂಡಿಡೇಟ್ ಯಾರು, ಸಂಭಾವ್ಯ ಸಚಿವರು ಯಾರು ಅನ್ನೋದನ್ನ ಶಿವನಗೌಡ ನಾಯಕ್, ವಾಲ್ಮೀಕಿ ಸಮುದಾಯದಿಂದ ಶಿವನಗೌಡ ನಾಯಕ್ ದೇವದುರ್ಗದ ಶಾಸಕ, ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಶಿವನಗೌಡ ನಾಯಕ್ ತಕ್ಷಣ ನೆನಪಾಗುವಂಥದ್ದು ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವ್ಯ ಮಾಡೋದಕ್ಕೆ ಹೋದಾಗ ಮೊನ್ನೆ ಮೊನ್ನೆಯಷ್ಟೇ ಅವರ ವಿರುದ್ಧ ಒಂದು ಬಹುದೊಡ್ಡ ವಾಗ್ಯುದ್ಧವನ್ನೇ ಮಾಡಿದ್ರು, ಪಾದಯಾತ್ರೆ ಮಾಡ್ಕೊಂಡು ಬಂದು ಅವರ ವಿರುದ್ಧ ಕಿಡಿಕಾರಿದ್ರು. ಶಿವನಗೌಡ ನಾಯಕ್ ಸಾಕಷ್ಟು ಪಕ್ಷನಿಷ್ಠೆಯನ್ನ ಈ ಸಾರಿ ತೋರಿಸ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಶಿವನಗೌಡ ನಾಯಕ್ ಅವರು ಕೂಡ ಸಾಕಷ್ಟು ಏನು ಲಾಬಿ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ ಅನ್ನುವಂಥ ಇನ್ಸೈಡ್ ರಿಪೋರ್ಟ್ ಇದೆ. ಅವ್ರಿಗೂ ಕೂಡ ಆ ಭಾಗದಲ್ಲಿ ಪ್ರಾತಿನಿಧ್ಯ ಕೊಡಬೇಕು ಅಂತ ಅವ್ರಿಗೂ ಕೂಡ ಮಣೆ ಹಾಕಬಹುದು. ಬಿ ಎಸ್ ವೈ ಆಪ್ತ ಮೂರು ಬಾರಿ ಶಾಸಕರಾಗಿರ್ತಕ್ಕಂಥ ಅನುಭವ ಇವರಿಗಿದೆ. ಸಚಿವರಾಗಿ ಕೂಡ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ, ಹಾಗಾಗಿ ಮತ್ತೊಮ್ಮೆ ಸಂಪುಟಕ್ಕೆ ಸೇರಿಸಿಕೊಳ್ಳಬಹುದು. ಇನ್ನು ಮುಂಗಾಪಿ ಶಾಸಕ ಅನ್ನೋ ಹಣೆಪಟ್ಟಿ ಇದೆ ಇವರಿಗೆ, ಇದ್ದಕ್ಕಿದ್ದಂಗೆ ಸಿಟ್ಟು ಬಂದ್ಬಿಡುತ್ತೆ. ಅದೊಂದು ಹಣೆಪಟ್ಟಿ ಕೂಡ ಇದೆ, ಸ್ವಲ್ಪ ಮುಂಗಪ್ಪ ಜಾಸ್ತಿ ಅಂತ ಯಡಿಯೂರಪ್ಪ ವಿರುದ್ಧ ಕೂಡ ಮಾತನಾಡ್ಬಿಟ್ಟಿದ್ದಾರೆ ಅವರು. ಅವರು ಎಲ್ಲಾ ಲೀಡರ್ಸ್ ವಿರುದ್ಧ ಮಾತನಾಡಿದ್ದಾರೆ ಅನ್ನುವಂಥ ಆರೋಪನ ಎಚ್ ಡಿ ಕುಮಾರಸ್ವಾಮಿ ಮಾಡಿದ್ರು. ವಾಲ್ಮೀಕಿ ಕೋಟಾದಡಿಯಲ್ಲಿ ಶಾಸಕರ ರೇಸ್ ದೊಡ್ಡದಿದೆ, ಶಿವನಗೌಡ ನಾಯಕ್ ಒಬ್ಬರೇ ಅಲ್ಲ, ಹಾಗಾಗಿ ಹೇಳಕ್ಕಾಗಲ್ಲ. ಇದು ಇವರ ಮೈನಸ್. ಇನ್ನು ಕೊಪ್ಪಳದ ಕಡೆ ಬರೋದಾದ್ರೆ, ಕೊಪ್ಪಳದಲ್ಲಿ ಹಿರಿಯ ನಾಯಕ ಪರಣ್ಣ ಮುನವಳ್ಳಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರು ಸಾಕಷ್ಟು ವರ್ಷಗಳಿಂದ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದಾರೆ, ಆದ್ರೆ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅನ್ನುವಂತ ಒಂದು ಅಸಮಾಧಾನ ಕೂಡ ಇತ್ತು. ಪರಣ್ಣ ಮುನವಳ್ಳಿ ಅವರಿಗೆ ಲಿಂಗಾಯತ ಬಣಜಿಗ ಒಂದು ಕ್ಯಾಟಗರಿನಲ್ಲಿ ಸಚಿವ ಸ್ಥಾನ ಕೊಟ್ಟರು ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ಹಿರಿತನ ಇದೆ, ಅಷ್ಟೇ ಅಲ್ಲ ಬಿ ಎಸ್ ಯಡಿಯೂರಪ್ಪ ಅವರ ಆಪ್ತರು ಅಂತ ಕೂಡ ಹೇಳಲಾಗ್ತಾ ಇದೆ. ಕೊಪ್ಪಳ ಭಾಗದಲ್ಲಿ ಬಿಜೆಪಿಯ ಪ್ರಮುಖ ನಾಯಕ. ಇನ್ನು ಗದಗ ಕಡೆ ಬಂದ್ರೆ ಸಿಸಿ ಪಾಟೀಲ್, ನರಗುಂದದ ಶಾಸಕ ಸಿಸಿ ಪಾಟೀಲ್ ಮತ್ತೆ ಮಿನಿಸ್ಟರ್ ಆಗ್ತಾರಾ? ಬಿ ಎಸ್ ವೈ ಆಪ್ತ ಪಾಳೆಯದಲ್ಲಿ ಸಿಸಿ ಪಾಟೀಲ್ ಇದ್ದಾರೆ, ಸಾಕಷ್ಟು ಹಿರಿತನ ಇದೆ. ಸಚಿವ ಸ್ಥಾನಕ್ಕೆ ಅರ್ಹತೆಗಳು ನೋಡೋದಾದ್ರೆ ಮೂರು ಬಾರಿ ಅವರು ಶಾಸಕರಾಗಿದ್ದಾರೆ, ಹಿಂದೆ ಸಚಿವರಾಗಿ ಅನುಭವ ಹೊಂದಿದ್ದಾರೆ. ಯಾರ್ಯಾರು ಸಚಿವರಾಗಬಹುದು? ಬಿಜೆಪಿಯ ಹಿರಿಯ ನಾಯಕ ಉಮೇಶ್ ಕತ್ತಿ ಅವರು, ಉತ್ತರ ಕರ್ನಾಟಕ ಭಾಗದ ಪ್ರಬಲ ನಾಯಕ, ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಉಮೇಶ್ ಕತ್ತಿ ಅವರೇ. ಉಮೇಶ್ ಕತ್ತಿ ಅವರೇ, ಹಾಗಿರುತ್ತೆ ಸಂಪುಟ ಯಡಿಯೂರಪ್ಪನವ್ರದ್ದು ಅನ್ನೋ ಕುತೂಹಲ ಇದೀಗ ಗರಿಗೆದ್ರಿದೆ. ಜೊತೆಗೆ ದೋಸ್ತಿ ಪಾಳ್ಯ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದೆ, ಏನ್ರಿ ಸಿಎಂ ಆಗಿ ಪ್ರಮಾಣವಚನ ಸ್ವೀಕಾರ ಮಾಡುವ ಒಂದು ವಾರ ಆಯ್ತು, ಇನ್ನು ಕೂಡ ಸಂಪುಟ ರಚನೆ ಆಗಿಲ್ಲ ಅಂತ ನಿಮ್ಮ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ, ತಾವು ಕೂಡ ಆಕಾಂಕ್ಷಿನ ನೋಡಿ. ಇದು ನಮ್ಮ ನೇತೃತ್ವದ ಹೊಸ ಸರ್ಕಾರ ರಚನೆ ಆಗಿದೆ, ಒಂದು ವಾರ ಆಯ್ತು, ಈ ವಾರದಲ್ಲಿ ಇನ್ನೊಂದು ಸಂಪುಟ ವಿಸ್ತರಣೆ ಆಗುತ್ತೆ, ಅದು ನೋಡಿ ಸಂಪುಟ ವಿಸ್ತರಣೆ ಮಾಡಬೇಕಾಗತ್ತೆ, ಎಲ್ಲಾ ಭಾಗದ ಬಾಧ್ಯತೆ ಕೊಡಬೇಕಾಗತ್ತೆ, ಜಾತಿ ಪದ್ಧತಿ ಎಲ್ಲ ಕೊಡಬೇಕಾಗುತ್ತೆ. ಒಂದು ಹೊಸ ಸರ್ಕಾರ ಅಷ್ಟಕ್ಕೆ ಬಂದ್ಮೇಲೆ ವಿಶೇಷವಾಗಿ ರಾಜ್ಯದ ರೈತ ಬೆಳೆದ ಬೆಳೆ ಅವನ ಜೀವನ ಎಲ್ಲ ನೋಡ್ಕೊಂಡು ಮಾಡಬೇಕಾಗತ್ತೆ ಅಂತ ಮಾಡ್ತಾರೆ. ತಮ್ಮ ಹೆಸರು ಬಹಳ ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಸರ್, ತಾವು ಕೂಡ ಆಕಾಂಕ್ಷಿನ, ಹಿಂದೆ ಕೂಡ ತಾವು ಸಚಿವರಾಗಿ ಸೇವೆ ಸಲ್ಲಿಸಿದಿರಿ, ಸಾಕಷ್ಟು ಅನುಭವ ಹಿರಿತನ ಎಲ್ಲವೂ ಇದೆ. ನಾವು ಆಕಾಂಕ್ಷಿನೇ, ಆಗಲೇಬೇಕು ಹಠ ಇಲ್ಲ, ನಾನು ಆಕಾಂಕ್ಷಿ ತಪ್ಪಿಲ್ಲ, ಯಾಕಂದ್ರೆ ಶಾಸಕನ ಆದ್ಮೇಲೆ ಮಂತ್ರಿ ಆಗಬೇಕು, ರಾಜ್ಯದ ನಮ್ದು ಆಸೆ, ಅದರಲ್ಲಿ ಆಸೆ ಇದೆ, ತಪ್ಪೇನಿಲ್ಲ. ಉಮೇಶ್ ಕತ್ತಿ ಅವರೇ, ಸಾಕಷ್ಟು ಶಕ್ತಿ ಕೇಂದ್ರಗಳಿದ್ದಾವೆ ಅಂತ ಹೇಳಲಾಗ್ತಾ ಇದೆ, ಯಾರೋ ಒಬ್ಬರ ಮಾತೇ ನಡೆಯುತ್ತೆ ಅಂತ ಹೇಳಕ್ ಆಗಲ್ಲ ಅಂತ. ಯಡಿಯೂರಪ್ಪನವ್ರು ಡೆಲ್ಲಿಗೆ ಬೇರೆ ಹೋಗ್ತಾರಂತೆ, ಮೂರು ದಿನ ಅಲ್ಲೇ ಇರ್ತಾರಂತೆ. ಸೊ ಹೈಕಮಾಂಡ್ ರಚನೆ ನೋಡಿ, ಒಂದು ರಾಷ್ಟ್ರೀಯ ಪಕ್ಷ, ಒಂದು ಹೈಕಮಾಂಡ್ ಇದೆ, ರಾಜ್ಯ ಪಕ್ಷ, ರಾಜ್ಯಾಧ್ಯಕ್ಷರು ಎಲ್ಲ ನಮ್ಮ ಪಕ್ಷ ತೀರ್ಮಾನ ಮಾಡಿದ್ಮೇಲೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಇದರರ್ಥ ಯಾರೇ ಒಬ್ಬರು ನಡೀತಂತಲ್ಲ, ಅದು ಭಾರತೀಯ ಜನತಾ ಪಕ್ಷದ ಮುಂದೆ ಹಂಗೆ ಹೋಗುತ್ತದೆ. ರಾಷ್ಟ್ರೀಯ ಪಕ್ಷವಾಗಿ ಒಳ್ಳೆ ಸರ್ಕಾರವನ್ನು ತಗೊಂಡ ಪ್ರಯತ್ನವನ್ನು ಪಕ್ಷ ಮಾಡ್ತದೆ, ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಉಮೇಶ್ ಕತ್ತಿ ಅವರೇ, ನ್ಯೂಸ್ 18 ಒಂದಿಗೆ ಮಾತನಾಡಿದ್ದಕ್ಕೆ. ಆಲ್ ರೈಟ್ ಉಮೇಶ್ ಕತ್ತಿ ಅವರು, ನಾನು ಕೂಡ ಆಕಾಂಕ್ಷಿ ಹೌದು ಅನ್ನೋದನ್ನ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು, ಅದನ್ನ ಓಪನ್ ಆಗಿ ಹೇಳಿದ್ರು ಅವರು. ಸೊ ಯಾರು ಕೂಡ ಬಿಟ್ಕೊಡೋದಿಲ್ಲ. ಸೊ ಮುಂದೆ ಯಾರ್ಯಾರು ಇರ್ತಾರೆ ಸಂಪುಟದಲ್ಲಿ, ಇನ್ನೂ ಪ್ರಮುಖ ಹೆಸರುಗಳು ಯಾವ್ಯಾವ್ದು ಅಂತ ನೋಡೋಣ.
ಮುಂದಿನ ಹೆಸರು ಜಗದೀಶ್ ಶೆಟ್ಟರ್. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಬಹಳ ಬಹಳ ಪ್ರಭಾವಿ ನಾಯಕ, ಉತ್ತರ ಕರ್ನಾಟಕ ಭಾಗದ ಅತ್ಯಂತ ಪ್ರಭಾವಿ ನಾಯಕ, ಅಷ್ಟೇ ಅಲ್ಲ ಒಟ್ಟು ಬಿಜೆಪಿಯಲ್ಲೇನೆ ಅತ್ಯಂತ ಪ್ರಭಾವಿ ನಾಯಕ. ಹುಬ್ಳಿ ಧಾರವಾಡ ಸೆಂಟ್ರಲ್ ನಿಂದ ಗೆದ್ದು ಬಂದಿದ್ದಾರೆ. ಸೊ ಇವರು ಸಂಪುಟದಲ್ಲಿ ಇರ್ತಾರೆ, ಇದ್ದೇ ಇರ್ತಾರೆ ಅಂತ ಹೇಳಲಾಗಿದೆ. ಒಮ್ಮೆ ಸಿಎಂ ಆಗಿ ಕೆಲಸ ಮಾಡಿರುವಂತಹ ಅನುಭವ ಇದೆ. ಸೊ ಜಗದೀಶ್ ಶೆಟ್ಟರ್ ಅವರ ಸ್ಟ್ರೆಂತ್ ಏನು ಈ ವಿಚಾರದಲ್ಲಿ ಅಂತ ನೋಡೋದಾದ್ರೆ, ಈಗಾಗಲೇ ಹೇಳಿದಾಗೆ ಉತ್ತರ ಕರ್ನಾಟಕದ ಬಿಜೆಪಿನಲ್ಲಿ ಆಲ್ಮೋಸ್ಟ್ ನಂಬರ್ ಒನ್ ಪ್ರಭಾವಿ ನಾಯಕ, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇದೆ. ಹಾಗೇನೆ ಸಂಘನಿಷ್ಠೆ ಬಹಳ ಪ್ರಮುಖವಾಗಿ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಲಾಗಿದೆ. ಆರ್ಎಸ್ಎಸ್ ಜೊತೆಯೂ ಕೂಡ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಇವರಿಗೆ ಏನು ಯಾವೆಲ್ಲ ಅಂಶಗಳು ಮೈನಸ್ ಆಗಬಹುದು ಅಂತ ನೋಡಿದ್ರೆ, ಈಗಾಗಲೇ ಸಿಎಂ ಆಗಿದ್ದ ಕಾರಣಕ್ಕೆ ಕೊಕ್ಕೆ ಬೀಳೋ ಚಾನ್ಸ್ ಇದೆ, ಹೊಸಬರಿಗೆ ಅವಕಾಶ ಮಾಡಿಕೊಡೋಣ ಅಂತ ಹೇಳೋ ಚಾನ್ಸ್ ಇದೆ. ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನ ಕೊಟ್ಟು ಸೈಲೆಂಟ್ ಆಗಿ ಬಿಡಬಹುದಾದಂತಹ ಸಾಧ್ಯತೆಗಳಿದೆ. ಮುಖ್ಯಮಂತ್ರಿಯಾಗೆ ಕೆಲಸ ಮಾಡಿಬಿಟ್ಟಿದ್ದೀರಿ, ಹಾಗಾಗಿ ಹೊಸಬರಿಗೆ ಅವಕಾಶ ಮಾಡಿಕೊಡೋಣ, ಪಕ್ಷ ಸಂಘಟನೆ ಮಾಡಬೇಕು ನೀವು ಹಿರಿಯರು ಅಂತ ಹೇಳುವ ಚಾನ್ಸ್ ಇದೆ. ಎಲ್ಲವೂ ಕೂಡ ಬಿಜೆಪಿ ಹೈಕಮಾಂಡ್ ಅಂಗಳದಲ್ಲಿದೆ. ಇನ್ನು ಮುಂದಿನ ಸಂಭಾವ್ಯ ಹೆಸರು ಅರವಿಂದ್ ಬೆಲ್ಲದ್ದು. ಹುಬ್ಬಳ್ಳಿ ಧಾರವಾಡ ಪಶ್ಚಿಮದಿಂದ ಲಿಂಗಾಯತ ಕೋಟಾದಡಿಯಲ್ಲಿ ಅರವಿಂದ್ ಬೆಲ್ಲದ್ ಅವರನ್ನ ಪರಿಗಣಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಕೊನೆ ಕ್ಷಣದಲ್ಲಿ ಯಾರ ಹೆಸರು ಮುಂದೆ ಬರುತ್ತೆ, ಏನಾಗುತ್ತೆ ಅನ್ನೋದು ಬಿಜೆಪಿ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥದ್ದು. ಸಾಕಷ್ಟು ಆಶ್ಚರ್ಯ ಹೆಸರುಗಳು ಬಂದ್ರೆ ಏನು ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮದಿಂದ ಗೆದ್ದಿರ್ತಕ್ಕಂತಹ ಅರವಿಂದ್ ಬೆಲ್ಲದ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಪ್ರಹ್ಲಾದ್ ಜೋಶಿ ಅವರ ಆಪ್ತ ಅಂತ ಹೇಳಲಾಗ್ತಾ ಇದೆ, ಅರವಿಂದ್ ಬೆಲ್ಲದ್ ಲಿಸ್ಟ್ ಅಲ್ಲಿ ಇದ್ದಾರೆ. ಯಾರೆಲ್ಲ ಇದ್ದಾರೆ ಸಂಭಾವ್ಯ ಸಚಿವರ ಲಿಸ್ಟ್ ಅಲ್ಲಿ ಅನ್ನುವ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ